ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟುಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈಗ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾವು ಈಗಾಗಲೇ ಸಿದ್ಧತೆಯನ್ನು ಮಾಡ್ತಾಯಿದ್ದೀರಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಬೇರೆ ಬೇರೆ ವಿಡಿಯೋಗಳನ್ನು ನೋಡಿದ್ದೀರಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಹಿಂದಿನ ನನ್ನ ವಿಡಿಯೋದಲ್ಲಿ ಕೂಡ ವಿಷಯಗಳು ಬಂದಿವೆ ಪ್ರಶ್ನೆಗಳನ್ನು ಕೂಡ ಚರ್ಚಿಸಿದ್ದೀನಿ ಹಾಗೆ ಇಂದಿನ ಕ್ಲಾಸ್ನಲ್ಲಿ ನಿಮ್ಮ ಪರೀಕ್ಷೆಗೆ ಸಂಭವ್ಯ ಪ್ರಶ್ನೆಗಳು ಗುಪ್ತ ಮಂಥನದ ಮೇಲೆ ಹತ್ತು ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾಯಿದ್ದೇನೆ ಐ ವಿಲ್ ಬಿ ಡಿಸ್ಕಸಿಂಗ್ ಟೆನ್ ಕ್ವಶನ್ಸ್ ಫ್ರಾಮ್ ದ ರೂಲ್ ಆಫ್ ದ ಗುಪ್ತಸ್ ಗುಪ್ತರು ನಿಮಗೆ ಗೊತ್ತಿದ್ದಾಗೆ ಆಳಿದ್ದು ನಾಲ್ಕನೇ ಶತಮಾನದ ಪ್ರಾರಂಭದಿಂದ ಆರನೇ ಶತಮಾನದ ಅಂತ್ಯದವರೆಗೂ ತ್ರೀ ಹಂಡ್ರೆಡ್ ಏಯ್ಟಿ ಟು ಫೈವ್ ಏಯ್ಟಿ ಏಡಿ ಮುನ್ನೂರು ಕ್ರಿಸ್ತ ಶಕದಿಂದ ನೂರ ಎಂಬತ್ತು ಕ್ರಿಸ್ತ ಶಕ ಗುಪ್ತರು ಆಳಿದ್ದು ಉತ್ತರ ಭಾರತದಲ್ಲಿ ಇಟ್ ವಾಸ್ ಇನ್ ನಾರ್ತ್ ಇಂಡಿಯಾ ಮತ್ತು ಅವರ ಪ್ರಸಿದ್ಧ ದೊ ಇಲೆ ದೊರೆ ಒಂದನೇ ಚಂದ್ರಗುಪ್ತ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತ ಹೀಗೆ ಅನೇಕ ದೊರೆಗಳ ಆಳಿದಂಥ ಮನೆತನವಾಗಿದೆ ಪಾಟಲಿಪುತ್ರ ಅವರ ರಾಜಧಾನಿಯಾಗಿತ್ತು ಪಾಟಲಿಪುತ್ರ ವಾಸ್ ದ ಕ್ಯಾಪಿಟಲ್ ಆಫ್ ದಿ ಗುಪ್ತಾಸ್ ಮತ್ತು ಗುಪ್ತರು ವಿಶೇಷವಾಗಿ ನಮ್ಮ ಭಾರತದ ಸಂಸ್ಕೃತಿಯನ್ನು ತಮ್ಮ ಕೊಡುಗೆಗಳಿಂದ ಶ್ರೀಮಂತಗೊಳಿಸಿದ್ದಾರೆ ಅದಕ್ಕೆ ಗುಪ್ತರ ಕಾಲವನ್ನು ನಾವು ಸುವರ್ಣ ಯುಗ ಅಂಥೇಳಿ ಭಾರತದ ಇತಿಹಾಸದಲ್ಲಿ ಕರೆಯುತ್ತೆ ವಿ ಕಾಲ್ ದ ಗುಪ್ತಾ ಪಿರಿಯಡ್ ಆ್ಯಸ್ ದ ಗೋಲ್ಡನ್ ಏಜ್ ಬಿಕಾಸ್ ದೆ ಹ್ಯಾವ್ ಎನ್ರಿಚ್ಡ್ ಅವರ್ ಕಲ್ಚರ್ ಹೀಗೆ ಇದಕ್ಕೆ ಸಂಬಂಧಪಟ್ಟಂಥ ಹತ್ತು ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ದ ರಾಯಲ್ ಆ್ಯಂಬ್ಲಮ್ ಆಫ್ ದ ಗುಪ್ತಾಸ್ ಗುಪ್ತರ ರಾಜ ಲಾಂಛನ ಯಾವುದಾಗಿತ್ತು ಕೆಳಗೆ ಎತ್ತು ವರಹ ಗರುಡ ಮತ್ತು ಗಜ ಇವು ಕೊಟ್ಟಂಥ ಆಯ್ಕೆಗಳಾಗಿವೆ ನಾವು ನೋಡ್ತೀವಿ ಗುಪ್ತರ ಅವರು ವೈಷ್ಣವ ಧರ್ಮದ ಪೋಷಕರಾಗಿದ್ದರು ಹೀಗಾಗಿ ಅವರ ಲಾಂಛನದಿಂದ ನಾವು ಗುರುತು ಹಿಡಿಯಬಹುದು ಅವರು ವೈಷ್ಣವ ಧರ್ಮದ ಮಹಾ ಪೋಷಕರಾಗಿದ್ದರೆಂದು ಅದಕ್ಕೆ ಅವರ ಲಾಂಛನ ಇರೋದು ಗರುಡವಾಗಿದೆ ಇದು ವಿಷ್ಣುವಿನ ವಾಹನ ಗರುಡ ಗರುಡ ವಾಸ್ ದ ಆ್ಯಂಬ್ಲಮ್ ಆಫ್ ದಿ ಯಾರ್ ಗುಪ್ತಾಸ್ ದ ವೆಹಿಕಲ್ ಆಫ್ ಲಾರ್ಡ್ ವಿಷ್ಣು ಹಾಗೆ ಎತ್ತನ್ನು ನಾವು ನೋಡಿದರೆ ಎತ್ತು ಪಲ್ಲವರ ಲಾಂಛನವಾಗಿತ್ತು ವರಹ ನಿಮಗೆ ಗೊತ್ತದೆ ಬದಾಮಿ ಚಾಳುಕ್ಯರದು ಮತ್ತು ಕಲ್ಯಾಣಿ ಚಾಳುಕ್ಯರ ಲಾಂಛನ ಕೂಡ ಆಗಿದೆ ಈ ಒಂದು ವರಹ ವಿಜಯನಗರದ್ದು ಕೂಡ ಆಗಿದೆ ಹಾಗೆ ಗಜ ಏನಿದೆ ಇದು ಗಂಗರ ಲಾಂಛನವಾಗಿತ್ತು ಗರುಡ ಏನಿದೆ ಇದು ಗುಪ್ತರ ಲಾಂಛನವಾಗಿದೆ ಹಾಗೆ ನಿಮಗೆ ಗೊತ್ತಿರಲಿ ಅದು ರಾಷ್ಟ್ರಕೂಟರ ಲಾಂಛನ ಕೂಡ ಗರುಡವಾಗಿದೆ ಗುಪ್ತ ಶಕ ವಾಸ್ ಸ್ಟಾರ್ಟೆಡ್ ಬೈ ಗುಪ್ತ ಶಕೆಯನ್ನು ಕೆಳಕಂಡ ಯಾವ ಅರಸರು ಪ್ರಾರಂಭಿಸಿದರು ಶ್ರೀಗುಪ್ತ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತ ಒಂದನೇ ಚಂದ್ರಗುಪ್ತ ಇವರು ಕೊಟ್ಟಂತಹ ಆಯ್ಕೆಗಳು ದೀಸ್ ಆರ್ ದ ಚಾಯ್ಸ್ ಇದರಲ್ಲಿ ಗುಪ್ತ ಶಕೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಗುಪ್ತ ಶಕೆ ಪ್ರಾರಂಭ ಆಗಿದ್ದು ಮೂರುನೂರ ಹತ್ತೊಂಬತ್ತು ಇಪ್ಪತ್ತು ಕ್ರಿಸ್ತ ಶಕದಲ್ಲಿ ಅಥವಾ ಸಾಮಾನ್ಯವಾಗಿ ಮೂರ್ನೂರ ಇಪ್ಪತ್ತು ಕ್ರಿಸ್ತ ಶಕ ಅಂಥೇಳಿ ಕರೆಯಲಾಗ್ತದೆ ಮೂರುನೂರ ಇಪ್ಪತ್ತರಲ್ಲಿ ಅಧಿಕಾರಕ್ಕೆ ಬಂದಂಥ ಒಂದನೇ ಚಂದ್ರಗುಪ್ತ ಈ ಗುಪ್ತ ಶಕೆಯನ್ನು ಪ್ರಾರಂಭ ಮಾಡಿತ್ತು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎ ಡಿ ಚಂದ್ರಗುಪ್ತ ದಿ ಫಸ್ಟ್ ಸ್ಟಾರ್ಟೆಡ್ ದ ಗುಪ್ತ ಇರ್ ಅವನು ಪ್ರಾರಂಭ ಮಾಡಿದ್ದು ಗುಪ್ತ ಶಕೆಯಂದು ಮೂರುನೂರ ಇಪ್ಪತ್ತರಲ್ಲಿ ಅವನ ಪಟ್ಟಾಭಿಷೇಕ ಆದ ವರ್ಷದಿಂದ ಈ ಹೊಸ ವರ್ಷವನ್ನು ಪ್ರಾರಂಭ ಮಾಡಿದ್ದು ಮತ್ತು ಸಾಮಾನ್ಯವಾಗಿ ಗುಪ್ತರ ಕಾಲದಲ್ಲಿ ಶಾಸನಗಳನ್ನು ಏನು ಕೆತ್ತಲಾಗಿವೆ ಅಥವಾ ಕೆಲವು ಕೃತಿಗಳನ್ನು ಏನು ಬರೆಯಲಾಗಿವೆ ಅದರಲ್ಲಿ ಕಾಲಾವಧಿಯನ್ನು ಗುಪ್ತ ಶಕೆಯಲ್ಲಿ ಕೊಡಲಾಗಿದೆ ಸೊ ಇಟ್ ವಾಸ್ ಯೂಸ್ಡ್ ಫಾರ್ ಡೇಟಿಂಗ್ ಕಾಲಾವಧಿಯನ್ನು ಬರೆಯಲು ಗುಪ್ತ ಶಕೆಯನ್ನು ಬಳಸಲಾಗಿದೆ ಗುಪ್ತರ ಕಾಲದಲ್ಲಿ ಆದರೆ ಇದು ಮುಂದೆ ಹೆಚ್ಚು ಪ್ರಚಿತವಾಗಲಿಲ್ಲ ಪ್ರಚಿತವಾಗಿದ್ದು ಅಲ್ಲಿ ಶಾಲಿವಾಹನ ಶಕೆಯಾಗಿದೆ ಎಪ್ಪತ್ತೆಂಟು ಕ್ರಿಸ್ತ ಶಕದಲ್ಲಿ ಏನು ಪ್ರಾರಂಭ ಆಗ್ತದೆ ಶಾಲಿವಾನ ಶಕ ಭಾರತದಲ್ಲಿ ಕಾಲಾವಧಿಯನ್ನು ಬರೆಯಲು ಪ್ರಚಿತವಾಗಿದ್ದು ಆದರೆ ಹೀಗೆ ಅರಸರು ತಮ್ಮ ಪಟ್ಟಾಭಿಷೇಕದಿಂದ ಕೆಲವು ಹೊಸ ವರ್ಷಗಳನ್ನು ಪ್ರಾರಂಭ ಮಾಡಿದ್ದರೆ ಅವು ಕೂಡ ನಿಮ್ಗೆ ಗೊತ್ತಿರಬೇಕು ಪರೀಕ್ಷೆಯಲ್ಲಿ ಅದನ್ನು ಸಾಮಾನ್ಯವಾಗಿ ಕೇಳಿರ್ತಾರೆ ನಿಮಗೆ ಇಲ್ಲಿ ಉತ್ತರ ಒಂದನೇ ಚಂದ್ರಗುಪ್ತನಾಗಿದೆ ಅರೇಂಜ್ ದ ರೂಲರ್ಸ್ ಇನ್ ದ ಕ್ರೋನಾಲಜಿಕಲ್ ವಾರ್ಡರ್ ಕಾಲ ಅನುಕ್ರಮವಾಗಿ ಈ ಅರಸರ ಆಳಿಕೆಯನ್ನು ಹೋಲಿಸಿ ಅದನ್ನು ಕಾಲನು ಕ್ರಮವಾಗಿ ಬರೆಯಬೇಕು ಅಂದರೆ ಮೊದಲಿಗೆ ಯಾವ ಅರಸನ ಆಳಿದನೋ ಅವನ ನಂತರ ಯಾರು ಅವನ ನಂತರ ಯಾರು ಈ ರೀತಿಯಾಗಿ ಕಾಲಾನುಕ್ರಮವಾಗಿ ದ ಕ್ರೊನಾಲಜಿಕಲ್ ಆರ್ಡರ್ ಆಫ್ ದ ರೂಲರ್ಸ್ ಭಾನುಗುಪ್ತ ರಾಮಗುಪ್ತ ಘಟೋತ್ಕಚ ನರಸಿಂಹ ಬಾಲ ಆದಿತ್ಯ ಗುಪ್ತ ಇವರು ಕೊಟ್ಟಂತ ಯಾವಾಗಲೂ ನಿಮಗೆ ನೆನಪಿರಲಿ ವಿದ್ಯಾರ್ಥಿಗಳೇ ಇಂಥ ಕಾಲಾವಧಿಗಳನ್ನು ಹೊಂದಿಸಿ ಬರೀ ಅಥವಾ ಇದನ್ನು ಕಾಲಾನುಕ್ರಮವಾಗಿ ಬರಿ ಅಂತ ಹೇಳಿ ಕೇಳಿದಾಗ ಅಲ್ಲಿ ಘಟನೆಗಳು ಏನಿರ್ತವೆ ಅಥವಾ ಅರಸರೇನಿರ್ತಾರೆ ಅವರಷ್ಟು ಪ್ರಮುಖರಾಗಿರೋದಿಲ್ಲ ದೇ ವಿಲ್ ಬಿ ನಾಟ್ ಎ ಸಿಗ್ನಿಫಿಕೆಂಟ್ ರೂಲರ್ಸ್ ಅಥವಾ ಘಟನೆಗಳು ಕೂಡ ಅಷ್ಟು ಮಹತ್ವ ಇರೋದಿಲ್ಲ ಅಂಥವು ಕೊಟ್ಟಿರ್ತಾರೆ ನಿಮಗೆ ವಿಷಯಗಳನ್ನು ಅದಕ್ಕೆ ಓದಬೇಕಾದ್ರೆ ಸೂಕ್ಷ್ಮವಾಗಿ ಇಂಥ ವಿಷಯಗಳು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನೀವು ಓದ್ಕೊಳ್ಳಿ ಯಾಕಂದರೆ ಪರೀಕ್ಷೆಯಲ್ಲಿ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವು ಸಹಾಯಕವಾಗಿ ಬರ್ತವೆ ಈಗ ನಾವು ನೋಡಿದರೆ ಗುಪ್ತರಲ್ಲಿ ನಾವು ಸಾಮಾನ್ಯವಾಗಿ ಹೇಳೋದು ಒಂದನೇ ಚಂದ್ರಗುಪ್ತ ಸಮುದ್ರಗುಪ್ತ ಇಲ್ಲೇ ಆಳಿದ ಎರಡನೇ ಚಂದ್ರಗುಪ್ತ ಸ್ಕಂದಗುಪ್ತ ಕುಮಾರಗುಪ್ತ ಈ ರೀತಿಯಾಗಿ ಹೇಳ್ತೀವಿ ಸೊ ದಿಸ್ ಆರ್ ದ ಇಂಪಾರ್ಟೆಂಟ್ ಕಿಂಗ್ಸ್ ವಿ ಮೆನ್ಷನ್ ಆದರೆ ಇವರು ಕೊಟ್ಟಂಥ ಇಲ್ಲೇ ಕಾಲಾನುಕ್ರಮಾಗಿ ಇವರದ್ದು ಬರೆಯಬೇಕು ಸೊ ಹೂ ಈಸ್ ಮೇನ್ಲಿ ದ ಫಸ್ಟ್ ರೂಲರ್ ಅಮಂಗ್ ದಿಸ್ ಇದರಲ್ಲಿ ಪ್ರಾರಂಭಿಕ ಅರಸ ಯಾರು ಬರ್ತಾರೆ ಅಂದರೆ ನಾವು ನೋಡಿದರೆ ಘಟೋತ್ಕಚ ಶ್ರೀಗುಪ್ತನಿಂದ ಪ್ರಾರಂಭವಾಯಿತು ಶ್ರೀಗುಪ್ತನ ಉತ್ತರಾಧಿಕಾರಿಯಾಗಿದ್ದು ಘಟೋತ್ಕಚನಾಗಿದ್ದನು ಘಟೋತ್ಕಚ ವಾಸ್ ದಿ ಸಕ್ಸಸ್ಸರ್ ಘಟೋದ್ಗಜ ಇವನು ಉತ್ತರಾಧಿಕಾರಿಯಾಗಿ ಬರ್ತಾನೆ ನಂತರ ನಾವು ನೋಡ್ತೀವಿ ರಾಮಗುಪ್ತನು ಬಂದದ್ದು ಸಮುದ್ರಗುಪ್ತ ಆದ ನಂತರ ರಾಮಗುಪ್ತ ಬರ್ತಾನೆ ನಂತರ ಎರಡನೇ ಚಂದ್ರಗುಪ್ತ ಬರ್ತಾನೆ ಅದಕ್ಕೆ ಎರಡನೇದಾಗಿ ಬರೋದು ಇಲ್ಲಿ ರಾಮಗುಪ್ತನಾಗ್ತದೆ ರಾಮಗುಪ್ತ ಆದಮೇಲೆ ಭಾನುಗುಪ್ತ ಬರೋದು ಭಾನುಗುಪ್ತ ಆದಮೇಲೆ ನರಸಿಂಹ ಬಾಲ ಆದಿತ್ಯ ಗುಪ್ತ ಅದಕ್ಕೆ ಈ ರೀತಿಯಾಗಿ ಉತ್ತರ ಇದೆ ಮೂರು ಎರಡು ಒಂದು ಮತ್ತು ನಾಲ್ಕು ದೊಸೋ ಬಿ ಈಸ್ ದ ಆನ್ಸರ್ ಬಿ ಅಲ್ಲಿ ಉತ್ತರವಾಗಿದೆ ನಿಮಗೆ ಹೀಗೆ ಕಾಲಾನುಕ್ರಮವಾಗಿ ಬರೀಬೇಕಾದ್ರೆ ಈ ವಿಷಯಗಳನ್ನು ನೆನ್ಪಿಟ್ಟುಕೊಳ್ಬೇಕು ವಿಚ್ ಆಫ್ ದ ಬುಕ್ ವಾಸ್ ಕಂಪೋಸ್ಡ್ ಬೈ ವಿಶಾಖ ದತ್ತ ವಿಶಾಖದತ್ತನ ಕೆಳಕಂಡ ಯಾವ ಕೃತಿಯನ್ನು ಬರೆದಿದ್ದಾನೆ ವಿಶಾಖದತ್ತ ಅಂದ ಕೂಡಲೇ ನಮಗೆ ನೆನಪಾಗುವುದು ಅವನ ಪ್ರಸಿದ್ಧ ಕೃತಿ ಮುದ್ರಾ ರಾಕ್ಷಸ ಆದರೆ ಅದು ಅಲ್ಲದೆ ಅವನು ಬರೆದಂಥ ಇನ್ನೊಂದು ಕೃತಿ ಯಾವುದು ವಿಚ್ ಇಸ್ ಅನದರ್ ಬುಕ್ ರಿಟರ್ನ್ ಬೈ ವಿಶಾಖ ದತ್ತ ವಿಶಾಖ ದತ್ತನ ಬರೆದಂಥ ಇನ್ನೊಂದು ಕೃತಿ ಮುದ್ರಾ ರಾಕ್ಷಸ ಒಂದು ಅಗದಿ ಇಲ್ಲೇ ಪ್ರಸಿದ್ಧ ಗ್ರಂಥವಾಗಿದೆ ಕೃತಿಯಾಗಿದೆ ಆದರೆ ಅವನು ಬರೆದಂಥ ಇನ್ನೊಂದು ಕೃತಿ ಯಾವುದಾಗಿದೆ ಅಲ್ಲಿ ನಾಲ್ಕು ಹೆಸರುಗಳ ಕೊಟ್ಟಿದ್ದಾರೆ ದೇವಿ ಚಂದ್ರಗುಪ್ತಂ ಮಾಲತಿ ಮಾಧವ ಗುಣಭಾರ ಶಿಶುಪಾಲ ವಧ ಇವು ಬರುವಂಥ ನಾವು ನೋಡ್ತೀವಿ ನಾಲ್ಕು ಕೃತಿಗಳು ಇದರಲ್ಲಿ ವಿಶಾಖದತ್ತನ ಯಾವುದು ಅದಕ್ಕೆ ದೇವಿ ಚಂದ್ರಗುಪ್ತಂ ಎರಡನೇ ಚಂದ್ರಗುಪ್ತನ ಸಾಧನೆಗಳ ಬಗ್ಗೆ ಹೇಳುವಂಥ ಕೃತಿಯಾಗಿದೆ ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಸಂಸ್ಕೃತದಲ್ಲಿ ವಿಶಾಖದತ್ತನ ಬರೆದಂಥ ಕೃತಿಗಳಾಗಿವೆ ಇವು ಕೂಡ ಗುಪ್ತ ಕಾಲದ್ದೇ ದೀಸ್ ಆರ್ ಆಲ್ಸೋ ಯು ಆರ್ ಬಿಲಾಂಗಿಂಗ್ ಟು ದ ಗುಪ್ತಾ ಪಿರಿಟ್ ಗುಪ್ತರ ಕಾಲದ್ದಲ್ಲೇ ಬರುವಂಥ ಕೃತಿಗಳಾಗಿವೆ ಆದರೆ ದೇವಿ ಚಂದ್ರಗುಪ್ತಮ್ ಏನಿದೆ ಇದು ಗುಪ್ತರ ಕಾಲದ್ದು ವಿಶಾಖದತ್ತ ಬರೆದದ್ದು ಸೊ ಆನ್ಸರ್ ಈಸ್ ದೇವಿ ಚಂದ್ರಗುಪ್ತಮ್ ಗುಪ್ತಾಸ್ ಹ್ಯಾಡ್ ಮ್ಯಾಟ್ರಿಮೋಲಿಯನ್ ಅಲೈನ್ಸಸ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಕಿಂಗ್ಡಮ್ಸ್ ಕೆಳಕಂಡ ಯಾವ ರಾಜ್ಯಗಳೊಂದಿಗೆ ಗುಪ್ತರು ಮದುವೆ ಸಂಪರ್ಕಗಳನ್ನು ಮದುವೆ ಸಂಬಂಧಗಳನ್ನು ಬೆಳೆಸಿದ್ದು ವಿತ್ ವಿಚ್ ದೆ ಹ್ಯಾಡ್ ದ ಮ್ಯಾಟ್ರಿಮೋಲಿಯನ್ ಅಲೈನ್ಸಸ್ ಮದುವೆ ಸಂಬಂಧಗಳು ಕೆಳಗಂಡ ಯಾವ ಇಲ್ಲಿ ರಾಜ್ಯದ ಕೂಡ ರಾಜ್ಯಗಳ ಕೂಡ ಅವರು ಮದುವೆ ಸಂಪರ್ಕವನ್ನು ಬೆಳೆಸ್ಕೊಂಡಿದ್ದು ಲಿಚ್ಚವಿ ಗಾಂಧಾರ ಕಲಿಂಗ ವಾಕಾಟಿಕ ಇದನ್ನು ನಾವು ನೋಡ್ತೀವಿ ಅಲ್ಲಿ ಕೊಟ್ಟಂಥ ಈ ಒಂದು ಹೆಸರುಗಳಲ್ಲಿ ದೀಸ್ ಆರ್ ದ ನೇಮ್ಸ್ ವಿಚ್ ಬಿನ್ ಗಿವನ್ ದ್ಯಾರ್ ಹಾಗಾದರೆ ಇದರಲ್ಲಿ ಯಾವುದು ಸರಿಯಾದ ಉತ್ತರವಾಗಿದೆ ವಿಚ್ ಈಸ್ ದ ಮೇನ್ಲಿ ದ ಹಿಯರ್ ರೈಟ್ ಆನ್ಸರ್ ಸೊ ವಿತ್ ಲಿಚ್ಚವಿ ಲಿಚ್ಚವಿ ಕೂಡ ಅವನು ಇಲ್ಲಿ ಏನು ನೋಡ್ತೀವಿ ಗುಪ್ತರು ಮದುವೆ ಸಂಬಂಧವನ್ನು ಬೆಳೆಸಿದ್ದು ಒಂದನೇ ಚಂದ್ರಗುಪ್ತ ಲಿಚ್ಛವಿ ರಾಜಕುಮಾರಿಯಾದಂಥ ಕುಮಾರ ದೇವಿಯನ್ನು ಮದುವೆಯಾಗಿದ್ದು ಅದಕ್ಕೆ ಲಿಚ್ಛವಿ ಕರೆಕ್ಟ್ ಇದೆ ಗಾಂಧಾರದ ಕೂಡ ಯಾವುದೇ ಉಲ್ಲೇಖನ ಇಲ್ಲ ನಮಗೆ ಕಲಿಂಗದ ಕೂಡ ಉಲ್ಲೇಖನ ಇಲ್ಲ ವಿ ಡೋಂಟ್ ಹ್ಯಾವ್ ದ ರೆಫರೆನ್ಸಸ್ ಅಬೌಟ್ ಗಾಂಧಾರ ಆ್ಯಂಡ್ ಕಲಿಂಗ ಹಾಗಾದರೆ ವಾಕಾಟಿಕರು ಇವರು ಕೂಡ ಮದುವೆ ಸಂಬಂಧ ಇತ್ತ ಡಿಡ್ ದೇ ಹ್ಯಾವ್ ದೇರ್ ಮೇನ್ಲಿ ದ ರಿಲೇಷನ್ ವಿತ್ ವಾಕಾಟಿಕಾಸ್ ಆನ್ಸರ್ ಈಸ್ ಎಸ್ ವಾಕಾಟ ಕೂಡ ಗುಪ್ತರ ಮದುವೆ ಸಂಬಂಧವನ್ನು ಬೆಳೆಸ್ಕೊಂಡದ್ದು ಇದನ್ನು ನಾವು ನೋಡ್ತೀವಿ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚಂದ್ರಗುಪ್ತ ದಿ ಸೆಕೆಂಡ್ ಹಿಸ್ ಡಾಟರ್ ಪ್ರಭಾವತಿ ವಾಸ್ ಗಿವನ್ ಇನ್ ಮ್ಯಾರೇಜ್ ಟು ದ ವಾಕಾಟಿಕಾ ಕಿಂಗ್ ರುದ್ರಸೇನ ಅಂತ ಹೇಳಿ ಬರ್ತಾನೆ ವಾಗ ಎರಡನೇ ರುದ್ರಸೇನ ಅವನು ಕೂಡ ಮದುವೆ ಆಗಿದ್ದು ಪ್ರಭಾವತಿ ಎರಡನೇ ಚಂದ್ರಗುಪ್ತನ ಮಗಳಾಗಿದ್ದಳು ಸೊ ಲೈಕ್ ದಿಸ್ ದೇ ಹ್ಯಾಡ್ ದರ್ ಮ್ಯಾಟ್ರಿಮೋಲಿಯನ್ ಅಲೈನ್ಸಸ್ ಆ ಮದುವೆ ಸಂಬಂಧಗಳನ್ನು ಈ ರೀತಿಯಾಗಿ ನಾವು ನೋಡ್ತೀವಿ ಬೆಳೆಸ್ಕೊಂಡು ದಿಸ್ ಇಸ್ ಅವು ಸೊ ದ ಆನ್ಸರ್ ಈಸ್ ಒನ್ ಆ್ಯಂಡ್ ಫೋರ್ ಸಿ ಉತ್ತರ ಬರ್ತದೆ ಒನ್ ಆ್ಯಂಡ್ ಫೋರ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪಂಚಯತಾಣ ಟೆಂಪಲ್ ಮೊದಲಿಗೆ ಪಂಚಯಾತಾಣ ದೇವಾಲಯ ಏನು ನೀವು ತಿಳಿದುಕೊಳ್ಬೇಕು ಸಾಮಾನ್ಯವಾಗಿ ಗುಪ್ತರ ದೇವಾಲಯಗಳನ್ನು ನೀವು ನೋಡಿದರೆ ಎತ್ತರವಾದ ಒಂದು ಕಟ್ಟೆ ಮೇಲೆ ನಿರ್ಮಿಸಲಾಗಿರ್ತದೆ ಕಟ್ಟೆಯ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದ್ದರೆ ಗುಡಿ ಇದ್ದರೆ ಆ ಕಟ್ಟೆಯ ನಾಲ್ಕು ಮೂಲೆಗಳಲ್ಲಿ ಸಣ್ಣ ಸಣ್ಣ ಗುಡಿಗಳನ್ನು ಕಟ್ಟಿಸ್ತಾರೆ ಅಂದರೆ ಆ ಕಟ್ಟೆ ಮೇಲೆ ಒಟ್ಟು ಐದು ಗುಡಿಗಳಿದ್ದದಕ್ಕೆ ಅದನ್ನು ದೇವಾಲಯಗಳಂತ ಹೇಳ್ತಾರೆ ಹಾಗಾದರೆ ಕೆಳಕಂಡ ಯಾವ ದೇವಾಲಯ ಪಂಚಯಾತಾಣ ದೇವಾಲಯ ಆಗಿದೆ ಗುಪ್ತರ ಕಾಲದಲ್ಲಿ ನಿರ್ಮಾಣವಾಗಿದ್ದು ವರಹ ಟೆಂಪಲ್ ಅಟ್ ಎರಾನ್ ವಿಷ್ಣು ಟೆಂಪಲ್ ಅಟ್ ತಿಗ್ವಾ ದಶಾವತಾರ ಟೆಂಪಲ್ ಅಟ್ ದೇವ್ಗರ್ ಕಾಶೇಶ್ವರ ಟೆಂಪಲ್ ಅಟ್ ಥೇರ್ ಇದರಲ್ಲಿ ಯಾವುದು ಪಂಚಯಾತಾಣ ದೇವಾಲಯ ಆಗಿದೆ ಅದಕ್ಕೆ ಉತ್ತರ ದೇವ್ಗರ್ದಲ್ಲಿ ಬರುವಂಥ ದಶಾವತಾರ ದೇವಾಲಯ ದ ದಶಾವತಾರ ಟೆಂಪಲ್ ಆಫ್ ದೇವ್ಗರ್ ಮೇನ್ಲಿ ಹ್ಯಾಸ್ ದ ಪಂಚಯಾತಾಣ ಟೆಂಪಲ್ ಪಂಚಯಾತಾಣ ದೇವಾಲಯಗಳು ವರಹ ಟೆಂಪಲ್ ತಿಗ್ವಾ ಮತ್ತು ತಿಗ್ವಾದಲ್ಲಿ ವರಹ ದೇವಾಲಯ ಎರಣದಲ್ಲಿ ವಿಷ್ಣು ದೇವಾಲಯ ತಿಗ್ವಾದಲ್ಲಿ ಕಾಪೋಟೇಶ್ವರ ದೇವಾಲಯ ಇವು ಕೂಡ ಗುಪ್ತರ ದೇವಾಲಯಗಳೇ ಆಗಿವೆ ದೀಸ್ ಆರ್ ಗುಪ್ತ ಟೆಂಪಲ್ಸ್ ಬಟ್ ದೇ ಆರ್ ನಾಟ್ ಆರ್ ದ ಫಾರ್ಮ್ ಆಫ್ ಪಂಚಾಯತಾಣ ಪಂಚಾಯಾತಾಣ ದೇವಾಲಯಗಳಲ್ಲವೂ ಪಂಚಾಯತಾಣ ದೇವಾಲಯ ಇರುವುದು ದಶಾವತಾರ ದೇವಾಲಯ ದೇವ್ಗಢದಲ್ಲಿ ಉತ್ತರ ಪ್ರದೇಶದಲ್ಲಿ ಬರ್ತದೆ ಇಟ್ ಕಮ್ಸ್ ಇನ್ ಉತ್ತರ ಪ್ರದೇಶ್ ಸೊ ದ್ಯಾಟ್ ಈಸ್ ದ ಆನ್ಸರ್ ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ಎ ಡ್ರಾಮೆಟಿಸ್ಟ್ ಕೆಳಕಂಡ ವಿದ್ವಾಂಸರಲ್ಲಿ ಯಾರು ನಾಟಕಕಾರನಾಗಿರಲಿಲ್ಲ ಹೂ ಹ್ಯಾಸ್ ಹೂ ವಾಸ್ ನಾಟ್ ಎ ಡ್ರಾಮೆಟಿಸ್ಟ್ ಅದರಲ್ಲಿ ನೋಡ್ತೀವಿ ಭಾಸ ಕಾಳಿದಾಸ ನಾರಾಯಣ ಪಂಡಿತ ಮತ್ತು ಶೂದ್ರಕ ಕೊಟ್ಟದ್ದು ಸೊ ಹೂ ವಾಸ್ ನಾಟ್ ಎ ಡ್ರಾಮೆಟಿಸ್ಟ್ ಇದರಲ್ಲಿ ಭಾಸ ಶ್ರೇಷ್ಠ ನಾಟಕಕಾರನಾಗಿದ್ದನು ಸುಮಾರು ಹದಿಮೂರು ನಾಟಕಗಳನ್ನು ಬರೆದಿದ್ದಾನೆ ಭಾಸ ಕಾಳಿದಾಸನು ಕೂಡ ಇಲ್ಲೇ ಪ್ರಸಿದ್ಧ ನಾಟಕಕಾರನಾಗಿದ್ದನು ಶೂದ್ರಕನು ಕೂಡ ಅವನ ಮೃತ್ಯಕಟ್ಟಿಗೆ ಬರ್ತದೆ ಅವನು ಕೂಡ ಪ್ರಸಿದ್ಧ ನಾಟಕಕಾರನಾಗಿದ್ದನು ನಾರಾಯಣ ಪಂಡಿತ ವಾಸ್ ನಾಟ್ ಎ ಡ್ರಾಮೆಟಿಸ್ಟ್ ನಾರಾಯಣ ಪಂಡಿತನು ಹಿತೋಪದೇಶ ಅಂತ ಹೇಳಿ ಕೃತಿ ಬರಿತಾನೆ ನೀತಿ ಕಥೆಗಳ ಸಂಗ್ರಹವಾಗಿದೆ ಇಟ್ ಈಸ್ ಎ ಕಲೆಕ್ಷನ್ ಆಫ್ ದಿ ಮಾರಲ್ ಸ್ಟೋರೀಸ್ ಹಿತೋಪದೇಶ ಹಿತೋಪದೇಶ ನಾರಾಯಣ ಪಂಡಿತ ಹಿ ವಾಸ್ ನಾಟ್ ಎ ಡ್ರಾಮೆಟಿಸ್ಟ್ ಉತ್ತರ ಸಿ ಆಗಿದೆ ಅಲ್ಲಿ ನಾಮಲಿಂಗಂ ಅನುಶಾಸನ ವಾಸ್ ಆಥರ್ಡ್ ಬಾಯ್ ನಾಮಲಿಂಗಂ ಅನುಶಾಸನ ಈ ಕೃತಿಯನ್ನು ಬರೆದವ್ರು ಯಾರು ಸಾಮಾನ್ಯವಾಗಿ ಈ ಕೃತಿಯನ್ನು ನಾವು ಇಲ್ಲಿ ಇನ್ನೊಂದು ಹೆಸರಿಂದ ನೋಡ್ತೀವಿ ಆ ಹೆಸರು ಬಹಳ ಪ್ರಚಿತವಾಗಿದೆ ಇದು ಕೆಲವು ಪುಸ್ತಕದಲ್ಲಿ ನಿಮಗೆ ಬರುವಂಥ ಹೆಸರಾಗಿದೆ ನಾಮಲಿಂಗಂ ಅನುಶಾಸನಂ ಮೊದಲಿಗೆ ಇದು ನಾಮಲಿಂಗಂ ಅನುಶಾಸನ ಬರೆದವರು ಯಾರು ಆ ವಿಷಯವನ್ನು ನೋಡೋಣ ಇಲ್ಲಿ ಭಾರವಿ ಭಾಸ ವಿಷ್ಣು ಶರ್ಮ ಅಮರಸಿಂಹ ನಾಮಲಿಂಗಂ ಅನುಶಾಸನಮನ್ನು ಬರೆದವನು ಅಮರಸಿಂಹನಾಗಿದ್ದನು ಅಮರಸಿಂಹ ಆಥರ್ ಇಟ್ ಆ್ಯಂಡ್ ದಿಸ್ ಇಸ್ ಪಾಪ್ಯುಲರ್ಲಿ ಕಾಲ್ಡ್ ಇದನ್ನು ಪ್ರಚಿತವಾಗಿ ನಾವು ಕರೆಯೋದೇನ ಅಮರ ಕೋಶ ಅಂತ ಹೇಳಿ ಕರಿತೀವಿ ವಿ ಕಾಲ್ ಇಟ್ ಆ್ಯಸ್ ಅ ಅಮರ ಕೋಶ ಅಮರಸಿಂಹನ ಅಮರಕೋಶ ಅಥವಾ ಅದಕ್ಕೆ ಇನ್ನೊಂದು ಹೆಸರಂದರೆ ನಾಮಲಿಂಗಂ ಅನುಶಾಸನ ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ವಾಟ್ ಸೊ ಇಟ್ ಈಸ್ ಎ ಡಿಕ್ಷನರಿ ಅದು ಶಬ್ದಕೋಶವಾಗಿದೆ ಇಟ್ಸ್ ಎ ಡಿಕ್ಷನರಿ ಲೆಕ್ಸಿಕನ್ ಅದು ಒಂದು ಶಬ್ದಕೋಶವಾಗಿದೆ ಕೋಶವಾಗಿದೆ ಅಮರಸಿಂಹನು ಬರೆದದ್ದು ವಿಷ್ಣು ಶರ್ಮಾ ಭಾಸ ಇವರೆಲ್ಲರೂ ನಾವು ನೋಡ್ತೀವಿ ಗುಪ್ತರ ಆಸ್ಥಾನದಲ್ಲೇ ಇದ್ದರು ಅಮರಸಿಂಹನು ಕೂಡ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದದ್ದು ನಾಮಲಿಂಗಂ ಅನುಶಾಸನಂ ಅಥವಾ ಅಮರ ಕೋಶವನ್ನು ಬರೆದದ್ದು ಅಮರಸಿಂಹನಾಗಿದ್ದನು ಸೊ ಆನ್ಸರ್ ಈಸ್ ಅಮರಸಿಂಹ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಆಫ್ ಸಮುದ್ರಗುಪ್ತ ಆಲ್ಸೋ ಕಂಟೇನ್ಸ್ ಇನ್ಸ್ಕ್ರಿಪ್ಷನ್ ಆಫ್ ಟೂ ಅದರ್ ಕಿಂಗ್ಸ್ ದೇ ಆರ್ ಅಲಹಾಬಾದ್ ಸ್ತಂಭ ಶಾಸನ ಏನಿದೆ ಅದರ ಮೇಲೆ ಒಟ್ಟು ಮೂರು ಅರಸರ ಮೂರು ಅರಸರ ಶಾಸನಗಳಿವೆ ಬೇರೆ ಬೇರೆ ಮನೆತನಕ್ಕೆ ಸಂಬಂಧಪಟ್ಟವರು ಬೇರೆ ಬೇರೆ ಭಾಷೆಯಲ್ಲಿ ಇವೆ ಅವು ಮತ್ತು ಬೇರೆ ಬೇರೆ ಅರಸರಿಗೆ ಸಂಬಂಧಪಟ್ಟದ್ದು ಸೊ ತ್ರೀ ಇನ್ಸ್ಕ್ರಿಪ್ಷನ್ ಆರ್ ದೇರ್ ಆನ್ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಸೊ ದೆ ಬಿಲಾಂಗ್ ಟು ತ್ರೀ ಡಿಫ್ರೆಂಟ್ ಕಿಂಗ್ಸ್ ತ್ರೀ ಡಿಫ್ರೆಂಟ್ ಟೈನಿಸ್ಟೀಸ್ ಆ್ಯಂಡ್ ತ್ರೀ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆರ್ ಹೀಗೆ ಹಾಗಾದರೆ ಒಂದು ಸಮುದ್ರಗುಪ್ತಂದಾದರೆ ಇನ್ನು ಎರಡು ಅರಸರ ಅಲ್ಲಿರುವಂಥ ಅಲ್ಲಿ ಬರುವಂಥ ಮುಖ್ಯವಾಗಿ ನಾವು ನೋಡ್ತೀವಿ ಅಲ್ಲಿ ಬರುವಂಥ ಶಾಸನಗಳು ಯಾರ್ದು ಸೊ ವಿಚ್ ಆರ್ ದ ಟೂ ಅದರ್ ಕಿಂಗ್ಸ್ ಇನ್ಸ್ಕ್ರಿಪ್ಷನ್ಸ್ ಇನ್ನೆರಡು ಅರಸರ ಶಾಸನಗಳು ಯಾವಾಗಿವೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಒಂದು ಸಮುದ್ರಗುಪ್ತಂದಿದೆ ಇನ್ನೆರಡು ಯಾರ್ದು ಕೇಳಿದರೆ ಅದರಲ್ಲಿ ಈ ಜೋಡಿಯಲ್ಲಿ ಯಾವುದೇ ಜೋಡಿ ಸರಿಯಾಗಿದೆ ನಾವು ಬರೆಯಬೇಕಲ್ಲಿ ಅಶೋಕ ಸ್ಕಂದಗುಪ್ತ ಅಶೋಕ ಜಹಾಂಗೀರ್ ಜಹಾಂಗೀರ್ ಭಾನುಗುಪ್ತ ಭಾನುಗುಪ್ತ ಸ್ಕಂದಗುಪ್ತ ಸೊ ದೀಸ್ ಆರ್ ದ ಚಾಯ್ಸ್ ವಿಚ್ ಹ್ಯಾವ್ ಬಿನ್ ಗಿವನ್ ಇವು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ನೋಡ್ತೀವಿ ಅಶೋಕ ಮತ್ತು ಜಹಾಂಗೀರ್ ಇನ್ನಿತರ ದೊರೆಗಳು ಶಾಸನ ಏನು ನಾವು ನೋಡ್ತೀವಿ ಅದು ಅಶೋಕನಿಗೆ ಸಂಬಂಧಪಟ್ಟಿತ್ತು ಮತ್ತು ಮೊಘಲ ಚಕ್ರವರ್ತಿಯಾದಂಥ ಜಹಾಂಗೀರ್ ಅದಕ್ಕೆ ಮೂರು ಅರಸರು ಮೂರು ಅರಸರಂದರೆ ಅಶೋಕ ಸಮುದ್ರಗುಪ್ತ ಜಹಾಂಗೀರ್ ಮೂರು ಮನೆತನಗಳು ಬೇರೆ ಬೇರೆ ಅಶೋಕನು ಮೌರ್ಯ ಮಂಥನಕ್ಕೆ ಸೇರಿದವನು ಸಮುದ್ರಗುಪ್ತ ಗುಪ್ತ ಮಂಥನಕ್ಕೆ ಸೇರಿದವನು ಜಹಾಂಗೀರ್ ಮೊಘಲ ಮಂಥನಕ್ಕೆ ಸೇರಿದವನು ಹಾಗೆ ಮೂರು ಭಾಷೆಗಳಲ್ಲಿ ಅಶೋಕನ ಶಾಸನ ಪ್ರಾಕೃತದಲ್ಲಿ ಸಮುದ್ರಗುಪ್ತನ ಶಾಸನ ಸಂಸ್ಕೃತದಲ್ಲಿ ಜಹಾಂಗೀರನ ಶಾಸನ ಪರ್ಷಿಯನ್ನಲ್ಲಿ ಇದು ಅಲಹಾಬಾದ್ ಸ್ತಂಭ ಶಾಸನದ ವಿಶೇಷತನ ನೆನಪಿಟ್ಟುಕೊಳ್ಳಿ ಇದರ ಬಗ್ಗೆ ಪ್ರಶ್ನೆ ಬರಬಹುದು ನಿಮಗೆ ಪರೀಕ್ಷೆಯಲ್ಲಿ ಇ ಮೋಸ್ಟ್ ಲೈಕ್ಲಿ ಕ್ವಶನ್ ಇನ್ ದ ಎಕ್ಸಾಮಿನೇಷನ್ ಸೊ ಆನ್ಸರ್ ಈಸ್ ಅಶೋಕ ಆ್ಯಂಡ್ ಜಹಾಂಗೀರ್ ಲಾಸ್ಟ್ ಒನ್ ದ ಇನ್ಸ್ಕ್ರಿಪ್ಷನ್ ವಿಕ್ಸ್ ಮೇಕ್ಸ್ ದ ಫಸ್ಟ್ ರೆಫರೆನ್ಸ್ ಆಫ್ ಸತಿ ಸಿಸ್ಟಮ್ ಕೆಳಕಂಡ ಯಾವ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸತಿ ಪದ್ಧತಿ ಬಗ್ಗೆ ಉಲ್ಲೇಖಿಸಲಾಗಿದೆ ಅಲಹಾಬಾದ್ ಶಾಸನದಲ್ಲಿಯೋ ಎರಾನ್ ಶಾಸನದಲ್ಲಿಯೋ ಜುನಾಗಢ್ ಶಾಸನದಲ್ಲಿಯೋ ಸಾಂಚಿ ಶಾಸನದಲ್ಲಿಯೋ ಅದಕ್ಕೆ ಉತ್ತರ ಎರಾನ್ ಆಗಿದೆ ಮಧ್ಯಪ್ರದೇಶದಲ್ಲಿ ಬರುವಂಥ ಎರಾನ್ ಶಾಸನ ಏನಿದೆ ಐದು ನೂರ ಹತ್ತು ಕ್ರಿಸ್ತ ಶಕಕ್ಕೆ ಸಂಬಂಧಪಟ್ಟಂಥ ಶಾಸನವಾಗಿದೆ ಭಾನುಗುಪ್ತನ ಶಾಸನವಾಗಿದೆ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ಇನ್ ಇನ್ಸ್ಕ್ರಿಪ್ಷನ್ ಶಾಸನಗಳಲ್ಲಿ ಸತಿ ಪದ್ಧತಿ ಬಗ್ಗೆ ಉಲ್ಲೇಖಿಸುವಂಥ ಇದುವರೆಗೂ ಸಿಕ್ಕಂಥ ಅತ್ಯಂತ ಪ್ರಾಚೀನ ಶಾಸನ ಅಂದರೆ ಎರಾನ್ ಶಾಸನ ದ ಅರ್ಲಿಯೆಸ್ಟ್ ಇನ್ಸ್ಕ್ರಿಪ್ಷನ್ ವಿಚ್ ಮೆನ್ಷನ್ಸ್ ಅಬೌಟ್ ಸತಿ ಸಿಸ್ಟಮ್ ಈಸ್ ಎರಾನ್ ಇನ್ಸ್ಕ್ರಿಪ್ಷನ್ ಎರಾನ್ ಶಾಸನ ಇದು ಮುಖ್ಯವಾದದ್ದು ನಮಗೆ ಅದಕ್ಕೆ ಭಾನುಗುಪ್ತನ ಶಾಸನ ಆಗಿದೆ ಆರನೇ ಶತಮಾನದ ಐದುನೂರ ಹತ್ತು ಕ್ರಿಸ್ತ ಶಕ ಇದು ಉಲ್ಲೇಖನೆ ಆಗೋದು ಏನಂದರೆ ಭಾನುಗುಪ್ತನ ಸೇನಾಧಿಪತಿಯಾದಂಥ ಗೋಪಾಲ ಅವನ ಮರಣದ ನಂತರ ಅವನು ಮಡದಿ ಸತಿ ಪದ್ಧತಿ ಅಥವಾ ಸಹಗಮನವನ್ನು ಹೋಗಿದಂಥ ಉಲ್ಲೇಖನೆ ಈ ಶಾಸನದಲ್ಲಿದೆ ಎರಾನ್ ಶಾಸನ ಮಧ್ಯ ಪ್ರದೇಶದಲ್ಲಿ ಬರುವಂಥ ಸ್ಥಳವಾಗಿದೆ ಹೀಗೆ ಗುಪ್ತರಿಗೆ ಸಂಬಂಧಪಟ್ಟಂಥ ಇವು ಕೆಲವು ಹತ್ತು ಪ್ರಶ್ನೆಗಳು ಸಂಭವ್ಯ ಪ್ರಶ್ನೆಗಳು ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಫ್ರಾಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಹಿಂದೆ ಕೂಡ ಗುಪ್ತರಿಗೆ ಸಂಬಂಧಪಟ್ಟದ್ದು ಸಾಕಷ್ಟು ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಚರ್ಚೆ ಮಾಡಿದ್ದೀನಿ ಆದರೆ ಇವು ಕೂಡ ಕೆಲವು ನಿಮಗೆ ಸಹಾಯಕವಾಗ್ತಾ ಅಂಥೇಳಿ ಈ ಪ್ರಶ್ನೆಗಳನ್ನು ಕೂಡ ಎದುರಿಗೆ ಪ್ರಸ್ತುತ ಮಾಡಿದ್ದೀನಿ ಇವೆಲ್ಲವನ್ನು ಇಟ್ಟುಕೊಂಡು ನಿಮ್ಮ ಪರೀಕ್ಷೆಗೆ ಒಳ್ಳೆ ಸಿದ್ಧತೆಯನ್ನು ಮಾಡಿಕೊಂಡು ಪರೀಕ್ಷೆಯನ್ನು ಬರೆದು ಒಳ್ಳೆ ಯಶಸ್ಸನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಇರಿ ಮತ್ತೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಮತ್ತೆ ನಾನು ಬರ್ತೀನಿ ಎಲ್ಲರಿಗೂ ನಮಸ್ಕಾರ